ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. 100% ಪ್ಯೂರ್ ಅಂಡ್ ಕ್ಲೀನ್, ನೋ ಕಾಂಪ್ರಮೈಸ್, ಬೆಸ್ಟ್ ಕ್ವಾಲಿಟಿ, ಫ್ಯಾಮಿಲಿ ರೆಸ್ಟೋರೆಂಟ್. 100% ಆಂಬೂರ್ ಅಂಡ್ ದಿಂಡಕಲ್ ಸ್ಟೈಲ್ ಬಿರಿಯಾನಿ. 100% ವೀನಸ್ ಬಿರಿಯಾನಿ, ನಿಯರ್ ಗೌರ್ಮೆಂಟ್ ಮೆಟರ್ನಿಟಿ ಹಾಸ್ಪಿಟಲ್, ಮಹಾರಾಜ ರೋಡ್, ರಾಬರ್ಟ್ಸನ್ ಪೇಟ್. ಕೆಜಿಎಫ್ ನಗರಕ್ಕೆ ಶೃಂಗೇರಿ ಮಠದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು ಆಗಮಿಸಿದರು. ಮಹಾಸ್ವಾಮಿಗಳ ದರ್ಶನ ಪಡೆದು ಪೂಜೆ ಮಾಡಿ ಆಶೀರ್ವಾದ ಪಡಿಬೇಕೆಂದು ಬಹಳಷ್ಟು ಜನಸಾಮಾನ್ಯರು ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಕೇವಲ ಅಯ್ಯಂಗಾರರು ಮತ್ತು ಬ್ರಾಹ್ಮಣ ಸಮುದಾಯದ ಸದಸ್ಯರು ಸ್ವಾಮೀಜಿಗಳನ್ನು ದರ್ಶನ ಪಡೆದುಕೊಂಡು ಸೇವೆಯನ್ನು ಮಾಡಿದ್ರು. ಜನಸಾಮಾನ್ಯರಿಗೆ ಮಾತ್ರ ಅವಕಾಶ ಸಿಗಲೇ ಇಲ್ಲ. ವಿಜಯಾತ್ರಾ ಅಂಗವಾಗಿ ಶಂಕರ ಮಠದಲ್ಲಿ ನಡೆದ ಕಾರ್ಯಕ್ರಮಕ್ಕೂ ಕೂಡ ಜನಸಾಮಾನ್ಯರಿಗೆ ಅವಕಾಶ ನೀಡಲಿಲ್ಲ. ಅಲ್ಲೂ ಕೂಡ ವಿಐಪಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ರು. 9ನೇ ತಾರೀಕು ಮತ್ತು 10ನೇ ತಾರೀಕು ಎರಡು ದಿನ ಶಂಕರ ಮಠದಲ್ಲಿ ಸ್ವಾಮೀಜಿಗಳು ಉಳಿದುಕೊಂಡ್ರು ಕೂಡ ಜನಸಾಮಾನ್ಯರಿಗೆ ದರ್ಶನಕ್ಕಾಗಲಿ, ಪೂಜೆಗಾಗಲಿ, ಆಶೀರ್ವಾದ ಪಡೆಯಲಿಕ್ಕಾಗಲಿ ಅವಕಾಶ ಮಾಡಿಕೊಡಲಿಲ್ಲ. ಇನ್ಯಾವ ಪುರುಷಾರ್ಥಕ್ಕೆ ಈ ವಿಜಯಾತ್ರಗಳು ಮಾಡಬೇಕಿತ್ತು? ಸ್ವಾಮಿಗಳನ್ನ ಕರೆಸಬೇಕಿತ್ತು. ಭಕ್ತಿಯಲ್ಲೂ ತಾರತಮ್ಯ ಮಾಡುವುದರ ಹಿಂದಿನ ಉದ್ದೇಶವಾದರೂ ಏನು ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. பண்பாட்டு மையம் நீலம் கல்ச்சர் சென்டரை வந்து இங்கே கேஜிஎஃப்ல வந்து ஃபர்ஸ்ட் டைமாக ஸ்டார்ட் பண்ணுறோம். அதுக்காக நான் வந்திருக்கிறேன். அதே நேரத்தில் வந்து கேஜிஎஃப் மக்களுடைய சமூக அரசியலை புரிந்து கொள்வதற்கான ஒரு பொறுப்பும் அது, அவங்களை பற்றி தெரிஞ்சுக்கிறதுக்கான அதுக்காகவும் நான் இங்கே வந்திருக்கிறேன். சார், தாழ்த்தப்பட்ட மக்களுக்கு நீங்கள் குரல் கொடுத்துன்னு இது பண்ணிட்டு வந்துட்டு இருக்கீங்க, கேஜிஎஃப் ஜனங்களுக்கு என்ன பண்ண போகிறீங்க? கேஜிஎஃப் ஜனங்களுக்கு என்ன பண்ணுறதுன்றது அவங்க கூட சேர்ந்து அவங்களுக்கு என்ன தேவையோ அவங்களோட சேர்ந்து தான் இதை நம்ம என்ன பண்ணலாம் அப்படின்றத முயற்சிட்டு போகிறோம். குறிப்பாக கேஜிஎஃப்ல என்ன சொல்கிறது, இப்போ சமீபத்தில் நடக்கிற அரசியல், நிறைய அரசியல் குழப்பங்கள் இங்கே நீடிச்சிட்ருக்கு. மக்களை வந்து ஒரு அணியில் திரட்டி அவங்களுடைய இறந்த உரிமைகளை பெறுவதற்கான கோயிலில் பங்கு சுரங்க மூடி 20 வருஷத்துக்கு மேலே ஆச்சுங்க. எந்த இவங்களும் எடுத்து இது வரல. உங்கள் ஃபிலிமில் எதுனா அதை ப்ரொடக்ஷன் பண்ணுற மாதிரி இருக்கா? ஐயா, அந்த வகையில் மக்களை பற்றிய படம் எடுக்கணும் ஒரு ஆசை இருக்கு. அதுக்கான வேலை செஞ்சுட்டு இருக்கு. டெஃபினட்டா வாய்ப்பு இருக்கா சார்? நிச்சயமா, நிச்சயமா. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸೇವೆಗಳ ಆಯುಕ್ತಾಲಯ ಕೋವಿಡ್-19 ಸಂಬಂಧಿಸಿದಂತೆ ಹೊಸ ಸುತ್ತೋಲೆಯನ್ನ ಹೊರಡಿಸಿದೆ. ಪ್ರಸ್ತುತ ರಾಜ್ಯದಲ್ಲಿ ಕಳೆದ 10 ದಿನಗಳಿಂದ ದೈನಂದಿನ ಕೋವಿಡ್-19 ಪ್ರಕರಣಗಳ ಸಂಖ್ಯೆಯಲ್ಲಿ ನಿಧಾನಗತಿಯ ಏರಿಕೆಯನ್ನು ಗಮನಿಸಲಾಗಿದ್ದು,
ದಿನಾಂಕ 9/6/2022 471 ಪ್ರಕರಣಗಳು ಹಾಗೂ ಪಾಸಿಟಿವ್ ಪ್ರಮಾಣ 2.14% ವರದಿಯಾಗಿದೆ. ಕೋವಿಡ್ 19 ಮೂರನೇ ಅಲೆಯ ನಂತರದ ಅವಧಿಯ ಏರಿಕೆ ಇದಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸುತ್ತೋಲೆಯನ್ನು ಹೊರಡಿಸಲಾಗಿದ್ದು ಸಾರ್ವಜನಿಕ ಪ್ರದೇಶಗಳಾದ ಶಾಪಿಂಗ್ ಮಾಲ್ಗಳು, ರೆಸ್ಟೋರೆಂಟ್ಗಳು, ಪಬ್ಗಳು, ಕೆಫಿಟೇರಿಯಾ, ಹೋಟೆಲ್ಗಳು, ಶೈಕ್ಷಣಿಕ ಸಂಸ್ಥೆಗಳು, ಹಾಸ್ಟೆಲ್ಗಳು, ಕಚೇರಿಗಳು, ಕಾರ್ಖಾನೆ ಇತ್ಯಾದಿ ಪ್ರದೇಶಗಳಲ್ಲಿ ಸಿಬ್ಬಂದಿಗಳು ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸುವುದು ಹಾಗೂ ಮಾಸ್ಕ್ ಧರಿಸಿ ಬರುವವರಿಗೆ ಮಾತ್ರವೇ ಪ್ರವೇಶ ನೀಡುವುದನ್ನು ಖಚಿತಪಡಿಸಿಕೊಳ್ಳುವುದು ಆಯಾ ಸಂಸ್ಥೆಯ ಮಾಲೀಕರ ಮತ್ತು ಆಡಳಿತಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ. ಇನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದ್ದು ಈ ಕ್ರಮವನ್ನು ಜಾರಿಗೊಳಿಸಲು ಮಾರ್ಷಲ್ ಅಥವಾ ಪೊಲೀಸ್ ಸಿಬ್ಬಂದಿಗಳ ಸಹಾಯವನ್ನು ಪಡೆಯಲಾಗುವುದು ಹಾಗೂ ಅರ್ಹ ಜನರೆಲ್ಲರೂ ಪ್ರಿಕಾಷನರಿ ಡೋಸ್ ಸೇರಿದಂತೆ ಕೋವಿಡ್ 19 ಲಸಿಕೆಯನ್ನು ಪಡೆಯುವುದು. ಈ ಕೋವಿಡ್ 19 ಮುಂಜಾಗ್ರತಾ ಕ್ರಮವಾಗಿ ಮೇಲೆ ಸೂಚಿಸಿದ ಅಂಶಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಯುಕ್ತಾಲಯವು ಸುತ್ತೋಲೆಯಲ್ಲಿ ತಿಳಿಸಿದೆ. ಫಾರ್ ಆಲ್ ಎನ್ಸಿಆರ್ಟಿ ಸಿಬಿಎಸ್ಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಪಿಯುಸಿ ಐಟಿಐ ಬಿಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಅಂಡ್ ಕ್ಲಾಸ್ಮೇಟ್ ನೋಟ್ಸ್ ಅಂಡ್ ಫಾರ್ ಆಲ್ ದಿ ಟೈಪ್ಸ್ ಆಫ್ ಸ್ಟೇಷನರಿ ಅವೈಲಬಲ್ ಓನ್ಲಿ ಅಟ್ ಸತ್ಯ ಬುಕ್ ಸ್ಟೋರ್ ಆಪೋಸಿಟ್ ಟು ಕರೂರ್ ವೈಶ್ಯ ಎಟಿಎಂ ಆಲದಮರ ಬೆಮ್ಮಲ್ ನಗರ್ ಕೆಜಿಎಫ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 8073962145. என்ன வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.